ಸಂಖ್ಯೆಗಳೊಂದಿಗೆ ಆಟಗಳಲ್ಲಿ ಒಂಬತ್ತನೇ ಆಟವನ್ನು ಆಡೋಣ ಬನ್ನಿ ಇದು ಕೂಡ ಅಲ್ಫಾ ನ್ಯುಮೆರಿಕ್ ಆಟ ಆಗಿರ್ತದೆ ಈ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಬನ್ನಿ ಒಂದು ಅಂಕಿಯನ್ನು ಎರಡು ಸಾರಿ ಬಳಸಿ ಎರಡಂಕಿಯ ಸಂಖ್ಯೆಯನ್ನು ರಚಿಸಿರೋದು ಇಲ್ಲಿ ಕಾಣ್ತಾ ಇದೆ ನಿಮಗೆ ಎ ಎ ಅಂಥೇಳಿ ಅದೇ ಎರಡಂಕಿಯ ಸಂಖ್ಯೆಯನ್ನು ಪುನಃ ಬರೆದು ಗುಣಿಸಲಾಗಿದೆ ಅಂತ ತೋರಿಸಲಾಗ್ತಾ ಇದೆ ಇಲ್ಲಿ ಉತ್ತರ ಬಿ ಸಿ ಬಿ ಮಾದರಿಯದ್ದು ಆದರೆ ಎ ಬಿ ಮತ್ತು ಸಿಗಳ ಬೆಲೆ ಏನು ಅನ್ನೋ ಪ್ರಶ್ನೆ ಹಾಕಲಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಇದು ಯಾವ ತರಹದ ಸಂಖ್ಯೆಗಳ ಗುಣಾಕಾರ ಅಂತೇನಾದರೂ ನೀವು ಪ್ರಶ್ನೆ ಮಾಡಿಕೊಂಡ್ರೆ ನಿಮಗೆ ಉತ್ತರ ಇಲ್ಲಿ ಕೆಳಗಡೆ ಕಾಣಿಸ್ತದೆ ಎ ಎ ಗುಣಿಲೆ ಎ ಅಂತ ಕೊಟ್ಟಿದ್ರಲ್ವಾ ಸೊ ಅಂಥ ಸಂಖ್ಯೆಗಳು ಅಂದರೆ ಹನ್ನೊಂದು ಗುಣಿಲೆ ಹನ್ನೊಂದು ಇಪ್ಪತ್ತೆರಡು ಗುಣಿಲೆ ಇಪ್ಪತ್ತೆರಡು ಮೂವತ್ತ್ಮೂರು ಗುಣಿಲೆ ಮೂವತ್ತ್ಮೂರು ಆಗಿರ್ತದೆ ಗುಣಾಕಾರದ ಮಾದರಿ ಗೊತ್ತಾಯಿತು ಗುಣಿಸಿ ಉತ್ತರವನ್ನು ಪಡೆದುಕೊಳ್ಬೇಕಲ್ವಾ ಸೊ ಪಡೆದುಕೊಳ್ಳಿ ಹನ್ನೊಂದು ಗುಣಿಲೆ ಹನ್ನೊಂದು ನೂರ ಇಪ್ಪತ್ತೊಂದು ಇಪ್ಪತ್ತೆರಡು ಗುಣಿಲೆ ಇಪ್ಪತ್ತೆರಡು ನಾಲ್ಕುನೂರ ಎಂಬತ್ನಾಲ್ಕು ಮೂವತ್ತ್ಮೂರು ಗುಣಿಲೆ ಮೂವತ್ತ್ಮೂರು ಒಂದು ಸಾವಿರದ ಎಂಬತ್ತೊಂಬತ್ತು ಹೀಗೆ ಈ ಗುಣಾಕಾರದ ಮಾದರಿಗಳಲ್ಲಿ ನಮಗೆ ಒಂದು ನೂರ ಇಪ್ಪತ್ತೊಂದು ಮತ್ತು ನಾಲ್ಕುನೂರ ಎಂಬತ್ನಾಲ್ಕು ಏನು ಗುಣಲಬ್ಧಗಳು ದೊರೆಯುತ್ತಾ ಇದ್ದಾವೆ ಇವುಗಳು ಬಿ ಸಿ ಬಿ ತರಹದ್ದು ಕಾಣಿಸ್ತಾ ಇದ್ದಾವೆ ಹೌದಲ್ವಾ ಒನ್ ಟ್ವೆಂಟಿ ಒನ್ ಮೊದಲನೇದ್ದು ಮತ್ತು ಕೊನೆಯದ್ದು ಒನ್ ಒನ್ ಅಂಕಿಗಳು ಪುನರಾವರ್ತನೆ ಇದ್ದಾವೆ ಫೋರ್ ಏಯ್ಟಿ ಫೋರ್ ಮೊದಲನೇದ್ದು ಫೋರ್ ಕೊನೆಯದ್ದು ಫೋರ್ ಸೊ ಬಿ ಸಿ ಬಿ ಥರ ಕಾಣಿಸ್ತಾ ಇದೆ ನೋಡೋಣ ನಮಗೆ ಕೊಟ್ಟಿರೋ ಇಂಗ್ಲೀಷ್ ಅಕ್ಷರಗಳನ್ನು ಗಮನಿಸಿ ಎ ಎ ಗುಣಿಲೆ ಎ ಆದಾಗ ಉತ್ತರ ಏನು ಬಂದಿದೆ ಅದರಲ್ಲಿ ಎ ಎಲ್ಲಿಯೂ ಬಂದಿಲ್ಲ ಬಿ ಸಿ ಬಿ ಇದೆ ಸೊ ಹನ್ನೊಂದು ಗುಣಿಲೆ ಹನ್ನೊಂದು ಮಾಡಿದಾಗ ಹನ್ನೊಂದನ್ನು ರಚಿಸಲಿಕ್ಕೆ ಬಳಸಿರೋ ಅಂಕಿ ಒಂದನ್ನು ಉತ್ತರದಲ್ಲಿ ಕಾಣ್ತೇವೆ ಒನ್ ಟು ಒನ್ ಸೊ ಇದು ಎ ಬಿ ಎ ಮಾದರಿಯಲ್ಲಿದೆ ಇದು ಉತ್ತರ ಅಲ್ಲ ಹಾಗಾದರೆ ನಮ್ಮ ಉತ್ತರ ಯಾವುದು ಇಪ್ಪತ್ತೆರಡು ಗುಣಿಲೆ ಇಪ್ಪತ್ತೆರಡು ಮಾಡಿದಾಗ ಗುಣಲಬ್ಧ ನಾನ್ನೂರ ಎಂಬತ್ನಾಲ್ಕನ್ನು ನಾವೇನು ಪಡೆದುಕೊಳ್ತೇವೆ ಈ ನಾಲ್ಕು ಎಂಟು ನಾಲ್ಕು ಬಿ ಸಿ ಬಿ ಮಾದರಿಯದ್ದು ಆಗಿದೆ ಸೊ ಹಾಗಾಗಿ ಎ ಅಂದರೆ ಎರಡು ಬಿ ಅಂದರೆ ನಾಲ್ಕು ಸಿ ಅಂದರೆ ಎಂಟು ಧನ್ಯವಾದಗಳು